ಆದರೆ ರಾಷ್ಟ್ರದಲ್ಲಿ ಮಾತ್ರ ಕಂಪಲ್ಸರಿ ಇಟ್ಟುಕೊಂಡು ತಾವೆಲ್ಲ ನಡೀಬೇಕು. ಈ ಒಂದು ಕೋಟ್ ಕೊಡುವ ಮತ್ತೊಂದು ಡ್ರೋನ್ ಅಲ್ಲಿ ಎಲ್ಲ ಮುಂದೆ ಕ್ರಿಯೆ ಆಗ್ತದೆ. ಆಮೇಲೆ ಸಾಯಂಕಾಲ 6 ಗಂಟೆಗೆ ಅಲ್ಲಿ ಹರಿಯಂತ ಒಂದು ದೊಡ್ಡ ಸಾಂಸ್ಕೃತಿಕ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ 3-4 ಗಂಟೆ. ಅದು ಕೂಡ ಬಹಳ ಏಕಾದಶಿ ಬಗ್ಗೆ ವ್ಯವಸ್ಥಿತವಾಗಿ ಕಾರ್ಯಕ್ರಮ ನಡೀತದೆ. ಸೊ ಇದಕ್ಕೆ ತಾವೆಲ್ಲ ಪಾಲ್ಗೊಳ್ಬೇಕು. ಇದೊಂದು ಸಂಘಟನೆ, ಇದು ಪಕ್ಷ ರಾಷ್ಟ್ರ ಸಂಘಟನೆ. ಇಲ್ಲಿ 3 ಕೂಡ ಪಕ್ಷದ ಒಂದು ಸಂಘಟನೆ, ರಾಷ್ಟ್ರದ ಒಂದು ಪ್ರೇಮ, ಇನ್ನೊಂದು ನಿಮ್ಮ ಸಂಘಟನೆ. ಒಬ್ಬರೊಬ್ಬರು ನೋಡಿ ನಿಮಗೆ ಮಾನಸಿಕವಾಗಿ ಈಗಾಗಲೇ ಸ್ಥಳೀಯ ಸಂಸ್ಥೆ ಎಲೆಕ್ಷನ್ ಅಲ್ಲಿ ನಾವು ಸರ್ಕಾರ ಇಲ್ಲದೆ ಸೋತಿದ್ದೋ ಸ್ಥಳೀಯ ಸಂಸ್ಥೆ ನಮ್ಮ ಅಂಗನವಾಡಿ ವಿಷಯದಲ್ಲೂ ಸೋತಿದ್ದೋ ವಿಧಾನ ಪರಿಷತ್ತಲ್ಲಿ ಗ್ರಾಮೀಣ ಪರಿಷತ್ತಲ್ಲೂ ಸೋತಿದ್ದೋ. ನಾನು ಅವತ್ತು ಮಂಡ್ಯಕ್ಕೆ ಬಂದಾಗ ನಾನು ಹೇಳಿದ್ದೆ ಇಲ್ಲಿ 7 MLA ಇದ್ರು, ಹಾಸನದಲ್ಲಿ 7 MLA ಇದ್ರು, ಮೈಸೂರಲ್ಲಿ 4 ಇದ್ರು, ಒಟ್ಟು 18 ಜನ 29 ಜನ ಬಹಳ MLA ಇದ್ರು, ಸಿಟಿಗೆ MLC ಇದ್ರು. ಆದರೂ ನೀವೆಲ್ಲ ಸೇರಿ ಹೋರಾಟ ಮಾಡಿ ಶ್ರಮದಿಂದ ಎಲ್ಲ ಒಗ್ಗಟ್ಟಿನಿಂದ ಮದುವೆ ಮಾಡಲು ನಾನು ಬೆಸಿದ್ರಿ, ಊಳಿಗೋಗ್ರು ಬೆಸಿದ್ರಿ. ಅವರ ಗೆಲುವು ನಿಮ್ ಗೆಲುವು ಅಲ್ಲ, ಇಡೀ ಭಾರತದ ಕಾಂಗ್ರೆಸ್ ಪಕ್ಷದ ಗೆಲುವು ಅಂತ ಒಂದು ದೊಡ್ಡ ಶಕ್ತಿಯನ್ನ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ನಾಯಕರೆಲ್ಲ ಸೇರಿ ಒಗ್ಗಟ್ಟಿನಿಂದ ಚರಡಸದಲ್ಲಿ ಎಲ್ಲರಿಗೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ನೀವೇ ಕ್ಯಾಂಡಿಡೇಟ್ ಮಾಡಬೇಕು ಅಂತೇಳಿ ನಮ್ಮ ನರೇಂದ್ರ ಸ್ವಾಮಿಯವರು, ಗುರು ಚರಣರವರು, ಮಧು ಎಲ್ಲರಿಗಿಂತ ಜಿಲ್ಲಾಧ್ಯಕ್ಷರು ನೀವೆಲ್ಲ ಮಾತಾಡ್ಕೊಂಡು ರಾಮಕೃಷ್ಣ ಅವರೆಲ್ಲ ಸೇರಿ ಮಾತಾಡ್ಕೊಂಡು ತೀರ್ಮಾನ ಮಾಡಿ ನಾನು 6 ತಿಂಗಳು ಮುಚ್ಚಿದಾಗೆ ಅನೌನ್ಸ್ಮೆಂಟ್ ಮಾಡಿದ್ದೆ. ಅನೌನ್ಸ್ಮೆಂಟ್ ಗ್ರೇಟ್ ಆಗಿ ಗೊತ್ತು, ಬಟ್ ಅವ್ರಿಗೆ ಕೋವಿಡ್ ಅಂತ ಹೇಳಿ ನಾನು ಹೇಳಿದ್ದೆ. ಇವತ್ತು ಮದ್ದೂರದ್ದು ಮಾಡಿ ಗೆಲುವಿದೆ, ಮದ್ದೂರದ್ದು ನಾನು ಸರ್ವೆ ಮಾಡಿಸಿದ್ದೀನಿ, ಸರ್ವೆ ಮಾಡಿಸಿದ್ದೀನಿ. ಈ ಸರ್ವೆಲ್ಲಿ ಈ ಸತಿ ಮದ್ದೂರಿನಿಂದ ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದೇ ಮರುಳಿನ ಗೆದ್ದರೆ ಮದ್ದೂರು ನಾಗಮಲ್ಲ ಗೆದ್ದರೆ ಶ್ರೀಪಟ್ಟಣ ಗೆದ್ದರೆ ಆಯ್ತಾ. ಸೊ ಆಲ್ಮೋಸ್ಟ್ ಎಲ್ಲ ಒಂದು ಸ್ಥಿತಿ ಪಕ್ಷ 136 ಹೆಚ್ಚು ಸೀಟು ಇವತ್ತು ಎಲೆಕ್ಷನ್ ಬರುತ್ತೆ. ಮುಖ್ಯಮಂತ್ರಿ ಕೊಟ್ಟು ನಂತರ ಬಿಜೆಪಿ ನಡೀತಾ ಇದೆ. ನಾನು ಬಗ್ಗೆ ಮಾಧ್ಯಮದವರು ಹೇಳ್ತಾ ಇದ್ರೆ ನನ್ನ ಬಗ್ಗೆ ಎಷ್ಟೇ ಕಾಮೆಂಟ್ ಮಾಡಕ್ ಹೋಗುದಿಲ್ಲ. ಅವ್ರ ನಾಯಕರು ಹೇಳಿದ್ದಾರೆ, ಇದು ಚರ್ಚೆಗೆ ಬಂದಿದೆ. ಸೊ ಅದಕ್ಕೆ ನಾವು ಕಾಂಗ್ರೆಸ್ ಪಕ್ಷ ಕೂಡ ಜನರ ಬಿಟ್ಟು ನಾವು ಇದ್ದಿದ್ದೇವೆ. ಮಳೆಗೆ ಬೆಳೆಗೆ ಕಷ್ಟಕ್ಕೆ ಜನರಿಗೆ ಸಹಾಯಕ್ಕೆ ಯಾವುದಕ್ಕೂ ಕೂಡ ಸರ್ಕಾರ ಆಗಲಿಲ್ಲ. ಈ ರೈತರ ಗೊಬ್ಬರದ ಪರಿಸ್ಥಿತಿ ನಿಮಗೆಲ್ಲ ಗೊತ್ತಿದೆ. ರೈತರಿಗೆ ಹಾಲು 28 ರೂಪಾಯಿ ಕೊಡೋಕ್ಕಾಗಲ್ಲ, ಕೊನೆಗೆ ಎಲ್ಲದಕ್ಕೂ ಕೂಡ GST ಹಾಕ್ತಾರೆ. 1-5 ರೂಪಾಯಿ ಜಾಸ್ತಿ ಮಾಡಿ ಹಾಲಿಗೆ ರೈತರಿಗೆ ಸಿಗಲಿ ಅಂತೇಳಿ ಅದ್ರ ಬಗ್ಗೆ ಅವರು ಆಲೋಚಿಸಲಿಲ್ಲ. GST ಬಿಲ್ ಮಾತ್ರ ಹೆಚ್ಚು, ಗ್ಯಾಸ್ ಮೇಲೆ ಹೆಚ್ಚು, ಪೆಟ್ರೋಲ್ ಮೇಲೆ ಹೆಚ್ಚು, ಡೀಸೆಲ್ ಮೇಲೆ. ಯಾವಾಗ ಪೆಟ್ರೋಲ್ ಡೀಸೆಲ್ ಜಾಸ್ತಿ ಆಗ್ತದೆ ಎಲ್ಲ ಪದಾರ್ಥಗಳು ಕೂಡ ಜಾಸ್ತಿ ಆಗುತ್ತದೆ. ಸೊ ದಿನ ನಮ್ಮ ರೈತರಿಗೆ ಯಾವ ಆದಾಯ ಇಟ್ಕೊಂಡು